ಹಾಂ ಸರ್, ಇದೇ ಚೇರ್ಸ್ ಇದೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದು ಬಂದು ನಿಮ್ಗೆ ಫುಲ್ಲಿ ರಿವಾಲ್ವಿಂಗ್ ಇರುತ್ತೆ, 360 ಡಿಗ್ರಿ ರಿವಾಲ್ವಿಂಗ್ ಆಗುತ್ತೆ. ಹಾಂ ಸರ್, ತುಂಬಾ ಚೆನ್ನಾಗಿದೆ ಇದು, ಫುಲ್ಲಿ ಎರ್ಗೋನೋಮಿಕಲಿ ಇದೆ, ಬಿಡೋದಿಲ್ಲ ಏನಿಲ್ಲ, ತುಂಬಾ ಅಂದ್ರೆ ನಿಮ್ಗೆ ಬ್ಯಾಕ್ ಪೇನ್ ಆತರ ಏನು ಆಗಲ್ಲ, ಆತರ ಡಿಸೈನ್ ಮಾಡಿರೋದು. ಪ್ಲಸ್ ಇದು ಬಂದು ಪ್ಯೂರ್ ಮಾರ್ಬಲ್ ಟೇಬಲ್ ಆಕ್ಚುಲಿ, ಇದರಲ್ಲಿ ಏನಂದ್ರೆ ಇದರಲ್ಲಿ ರಿವಾಲ್ವಿಂಗ್ ಬರುತ್ತೆ ನಿಮ್ಗೆ. ಆತರ ಮಾಡಿದ್ದಾರೆ ಯಾಕಂದ್ರೆ ಅದರಲ್ಲಿ ಕೆಳಗಡೆ ನಿಮ್ಗೆ ಸ್ಟೀಲ್ ಸ್ಟ್ರಕ್ಚರಿಂಗ್ ಪ್ಲಸ್ ರಬ್ಬರ್ ವುಡ್ ಬರುತ್ತೆ ಆಕ್ಚುಲಿ ಆತರ. ಪ್ಲಸ್ ಇದು ಬಂದು ಪ್ಯೂರ್ ಮಾರ್ಬಲ್, ಅದು ಫುಲ್ಲಿ ಹೆವಿ ವೇಟ್ ಇದೆ, ಪ್ಯೂರ್ ಅಟ್ಲೀಸ್ಟ್ 4-5% ಬೇಕು. ಎಷ್ಟು ಪೀಸ್ ಇದು ಬಂದು ನಿಮ್ಗೆ ಟೋಟಲ್ ಸೆಟ್ 1,37,000 ಅರೌಂಡ್ ಇದೆ, ಬಟ್ ಡಿಸ್ಕೌಂಟ್ಸ್ ಇದೆ ಸರ್, ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಆಫ್ಟರ್ 10% ಡಿಸ್ಕೌಂಟ್ ಆಲ್ಮೋಸ್ಟ್ ಅರೌಂಡ್ 1,21,000 ರೇಂಜ್ ಅಲ್ಲಿ ಬರುತ್ತೆ ನಿಮ್ಗೆ. ಇದು ಆಕ್ಚುಲಿ ರಿವಾಲ್ವಿಂಗ್ ಇದೆ, ಬೇಕಂದ್ರೆ ರಿಮೂವ್ ಮಾಡ್ಬೋದು. ಏನಂದ್ರೆ ಸೆಂಟರ್ ಇಲ್ಲ, ಇಲ್ಲ ಸೆಂಟರ್ ಬರುತ್ತೆ, ಸೆಂಟರ್ ಬರುತ್ತೆ ಆಕ್ಚುಲಿ. ಅದು ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡ್ ಅಲೈನ್ ಮಾಡಿದ್ರೆ ಬರುತ್ತೆ ಆತರ ಇದೆ. ಇದು ಬೇಕಂದ್ರೆ ಇದು ರಿಮೂವ್ ಮಾಡ್ಬೋದು, ರಿಮೂವ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಸ್ಪೇಸ್ ಬರುತ್ತೆ. ಅಟ್ಲೀಸ್ಟ್ ಅರೌಂಡ್ ಮೋರ್ ದೆನ್ ಅರೌಂಡ್ 20 ಇಯರ್ಸ್ ಆಗಿದೆ. ಬಟ್ ನಾವು ಹುಟ್ಟಿದ್ದು ಆಕ್ಚುಲಿ ಡೆಲ್ಲಿಯಲ್ಲಿ, ಡೆಲ್ಲಿಯಲ್ಲಿ ಹುಟ್ಟಿದ್ದು. ಪ್ಯಾರೆಂಟ್ಸ್ ಮತ್ತೆ ನಿನ್ ಕನ್ನಡ ಅತಿ ಮುದ್ದಾಗಿ ಮಾತಾಡ್ತಾ ಇದೀಯ, ನೀನು ಬೇರೆ ನೋಡುದ, ನೀವು ಬೇರೆ ಭಾಷೆನೆ ಬಳಸ್ತಾ ಇಲ್ಲ ಮಧ್ಯದಲ್ಲಿ. ನಾವಾದ್ರೂ ಇದು ಆಪಲ್ ಅಂತೀವಿ, ನೀನು ಇನ್ನೊಂದು ಅಲ್ಲ. ನೀನ್ ನೋಡಿದ್ರೆ ನನ್ಗೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ವಿಡಿಯೋ ಮಾಡ್ತಾರೆ, ಬೇರೆ ಭಾಷೆ ಮಾತಾಡ್ತಾರೆ ಅಂತ, ಬೇರೆ ಹಾಡಾಗ್ತಾರೆ ಅಂತ. ನಮ್ಮ ಕನ್ನಡದ ರೆಸ್ಟೋರೆಂಟ್ ಅಲ್ಲೇ ಬೇರೆ ಭಾಷೆ ಹಾಡಾಗ್ತಾರೆ ಅಂತ ಕೋಪಗಳಾಗುತ್ತೆ, ಜಗಳ ಆಗುತ್ತೆ, ಬೋರ್ಡ್ಗಳು ಬೇರೆ ಭಾಷೆಯಲ್ಲಿ ಇರುತ್ತೆ ಅಂತ. ಆದ್ರೆ ನೀನು ಕರ್ನಾಟಕದವನಲ್ಲದಿದ್ರು ಅತಿ ಸುಂದರ ಕನ್ನಡ ಮಾತಾಡ್ತಾ ಇದೀಯ. ನಾವು ಬಂದಾಗಿಂದ ನೋಡ್ತಾ ಇದ್ದೀನಿ, ಓ ಕನ್ನಡ ಕನ್ನಡ ಎಷ್ಟು ಸುದ್ದಾಗಿ ಮಾತಾಡ್ತೀವೋ ಅಷ್ಟು ಸುಲಭ ಅಲ್ಲಪ್ಪ ಇದು, ಹೆಂಗು ಕಲ್ತ್ಕೊಂಡೆ ಸರ್? ಇಲ್ಲಿ ಆಕ್ಚುಲಿ ನಮ್ಗೆ ಅಂದ್ರೆ ಇಲ್ಲಿ ಬಂದು ನಮ್ಗೆ ಅಂದ್ರೆ ಎನ್ವೈರನ್ಮೆಂಟ್ ನೋಡಿ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಎನ್ವೈರನ್ಮೆಂಟ್ ಇಂದ ನಾವು ಅಂದ್ರೆ ಮಿಂಗಲ್ ಆಗಿ ಎಲ್ಲ ಜನ ಹತ್ರ ಮಿಂಗಲ್ ಆಗಿ ಅದೇ ಸೇಮ್ ಲೈಕ್ ದಟ್ ನಾವು ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಸರ್. ಆತರ ನೀರು ಅಂದ್ರೆ ಏನು? ಹಾಂ ಸರ್, ನೀರು ಅಂದ್ರೆ ವಾಟರ್. ಹೌದು, ಬರೆಯಕ್ ಬರುತ್ತಾ ಸರ್? ಬರೆಯಕ್ ಬರಲ್ಲ, ಓನ್ಲಿ ಮಾತಾಡಕ್ಕೆ ಬರುತ್ತೆ ಸರ್. ಆತರ ಯಾಕಂದ್ರೆ ನಾವು ಅದು ಓದಿ ಆದ್ರೆ ನಮ್ಮ ಸ್ಕೂಲ್ ಎಜುಕೇಶನ್ ಇರಲಿಲ್ಲ, ಸೊ ಹಂಗಾಗಿ ನಾವು ಇವಾಗ ಆತರ. ಈ ಕನ್ನಡ ಇಷ್ಟಪಡ್ತೀಯಾ? ತುಂಬಾ ಇಷ್ಟ ಇದೆ. ಯಾಕೆ ತುಂಬಾ ಇಷ್ಟ ಇದೆ ಅಂದ್ರೆ ಪೀಪಲ್ಸ್ ಅಂದ್ರೆ ಎಲ್ಲ ಜನಗಳು ತುಂಬಾ ಅಂದ್ರೆ ಚೆನ್ನಾಗಿದ್ದಾರೆ, ರೆಸ್ಪೆಕ್ಟಿವ್ ಆಗಿದ್ದಾರೆ, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲಿಂದ ಆಚೆಯಿಂದ ಬಂದ್ರು ಎಲ್ಲ ಮಿಂಗಲ್ ಆಗ್ತಾರೆ, ಕೋಆಪರೇಟ್ ಮಾಡ್ತಾರೆ. ಆತರ ನೀವು ಬೇರೆ ಸ್ಟೇಟ್ ಅಲ್ಲಿ ಸಿಗಲ್ಲ. ಹಂಗಿದೆ, ನೀನು ಭಾಷೆ ಇಷ್ಟ ಆಗಿ ಕಲ್ತ್ಕೊಂಡು ಹೊಟ್ಟೆ ಪಾಡಿ ಕಲ್ತ್ಕೊಂಡು? ಇಲ್ಲ ಇಲ್ಲ, ಭಾಷೆ ಇಷ್ಟ ಆಗಿತ್ತು ಸರ್. ಹೌದಾ? ಇಷ್ಟ ಆಯ್ತು. ಇಷ್ಟ ಆಗಿದೆ ಸರ್, ಇಷ್ಟ ಆಗಿದೆ. ನೀ ಮದ್ವೆ ಆಗಿದ್ದು? ಬಟ್ ಮದ್ವೆ ಆಗಿರೋದು ಸೌತ್ ಇಂಡಿಯನ್ ಅವ್ರ ಹತ್ರ, ಕರ್ನಾಟಕ. ಅವ್ರಿಗೆ ಕಳಿಸಿಲ್ಲ ನಿಮ್ಗೆ? ಸಪೋರ್ಟಿವ್ ಆಗಿದ್ದಾರೆ. ಕನ್ನಡದ ಯಾವ್ದಾದ್ರು ಒಂದು ಹಾಡು ಹೇಳಿ. 2000 ಹಾಡು ಗೊಂಬೆ ಹೇಳ್ತಾ ಇದೆ, ಗೊಂಬೆ ಹೇಳ್ತಾ ಇದೆ, ನೀನೇ ರಾಜಕುಮಾರ. ನಿನ್ನ ಇವತ್ತು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನಿಮ್ ಮುದ್ದಾದ ಕನ್ನಡ ನೋಡಿ. ಏ ಎಲ್ಲಾರು ಹೊರ ದೇಶದವ್ರನ್ನೆಲ್ಲ, ಹೊರ ರಾಷ್ಟ್ರದವ್ರನ್ನೆಲ್ಲ ಈ ಕನ್ನಡ ಕಲಿಯೋದಿಲ್ಲ ಅಂತ ಕೋಪ ಮಾಡ್ಕೊಳ್ಳೋರೇ ಇದಾರೆ. ನಿನ್ನಂತ ಕನ್ನಡ ಕಲ್ತು ಇಷ್ಟ ಪಡೋರು ಇದಲ್ವೋ, ಹಂಗೆ ನೀನ್ ನಾವು ಕೂಡ ಬೇರೆ ರಾಷ್ಟ್ರಕ್ಕೆ ಹೋದಾಗ ಅವ್ರ ಭಾಷೆ ಕಲ್ತ್ರೆ ಗಂಟೇನೋಗುತ್ತೆ ಅಂದ್ರೆ, ನೀನ್ ಇವಾಗ ನಮ್ಮ ರಾಷ್ಟ್ರಕ್ಕೆ ಬಂದು ಕನ್ನಡ ಕಲ್ತ್ಕೊಂಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೋ, ನಾವು ಬೇರೆ ರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅವ್ರ ಭಾಷೆ ಕಲ್ತ್ಕೊಂಡ್ರೆ ಅವ್ರಿಗೂ ಇಷ್ಟ ಆಗುತ್ತಲ್ವಾ? ಇದು ಒಂದೇ ತರ ನ್ಯಾಯ ಇರ್ಬೇಕು. ಮತ್ತೆ ನಮ್ಮ ಭಾಷೆ ನಾವೆಂದೂ ಬಿಡೋದಿಲ್ಲ. ನಿನ್ಗೆ ಒಳ್ಳೆ ಗುಣ ಕೊಟ್ಟಿದಾರಪ್ಪ ದೇವ್ರು. ನಿನ್ ಬೇ ಮಾರ್ಕೆಟಿಂಗ್ ನೋಡಿದೆ, ಏನೋ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನಿನ್ ನೋಡಿದ್ರೆ
ನೀನು ಹೇಳೋದ್ ನೋಡಿದ್ರೆ ಖರೀದಿ ಮಾಡ್ಬೇಡ ಅನ್ಸುತ್ತೆ. ನೀನು ಅಲ್ಮರ ಬಗ್ಗೆ ಹೇಳಿದೆ, ಖುಷಿ ಆಯ್ತು. ನಾನೇನು ಅಲ್ಮರ ಖರೀದಿ ಮಾಡಕ್ ಗೊತ್ತಿಲ್ಲ, ಆದ್ರೆ ಈ ಕಲರ್ಫುಲ್ ನೋಡಿ ಒಳಗ್ ಬಂದೆ. ಈ ಸೋಫಾ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಗೆಳೆಯರೇ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಫುಲ್ಲಿ ರಿಕ್ಲೈನಿಂಗ್ ಇರುತ್ತೆ, ಬ್ಯಾಕ್ ಸೈಡ್ ತುಂಬಾ ಕಂಫರ್ಟಬಲ್ ಇದೆ. ಬ್ಯಾಕ್ ಬಂದ್ರೂ ನಿಮಗೆ ಎಕ್ಸ್ಟ್ರಾ ಸಪೋರ್ಟ್ ಸಿಗುತ್ತೆ. ಲವ್ಲಿ ಯಾರ್, ಲವ್ಲಿ ಯಾರ್, ಎಷ್ಟು ಚೆನ್ನಾಗಿದೆಯಪ್ಪ ಇದು. ಈ ಲೆಗ್ಸನ್ ಎಷ್ಟು ಚೆನ್ನಾಗಿದೆ ಇದು. ಫ್ಯಾಟ್ ಲೆದರ್ ಇದೆ ಆಕ್ಚುಲಿ, ಸೂಪರ್ ಕಣೋ ಇದು. ಇದ್ರ ಮೇಲೆ ಕೂತ್ಕೊಳ್ಳು ಬದಲ. ಹಾ ಸರ್, ಕೂತ್ಕೊಬಹುದು ಆರಾಮಾಗಿ, ತ್ರೀ ಪೀಪಲ್ಸ್ ಆರಾಮಾಗಿ ಕೂತ್ಕೊಬಹುದು, ಮೂರ್ ಜನ ಆತರ ಇದೆ. ಬನ್ನಿ ಸರ್, ಇವಾಗ ಹೊಸ ಅಡಿಷನ್ ಬಂದಿದೆ ನಿಮ್ಗೆ. ಇದು ಬಂದು ಆರಲ್ ಏನ್ ಅಂತ ಕವರ್ಡ್. ಇದ್ರಲ್ಲಿ ಏನಂದ್ರೆ ಎಂಟರ್ನಲ್ಲಿ ನಿಮ್ಗೆ ಪಾಸ್ವರ್ಡ್ ಸಿಸ್ಟಮ್ ಸಿಗುತ್ತೆ. ಮುಂಚೆ ಆಕ್ಚುಲಿ ಲಾಕಿಂಗ್ ಬರ್ತಾ ಇತ್ತು, ಇವಾಗ ಫುಲ್ ಪಾಸ್ವರ್ಡಿಂಗ್ ಇದೆ. ಫುಲ್ ನಂಬರ್ ಪಾಸ್ವರ್ಡ್ ಬರುತ್ತೆ, ಇದು ಆತರ ಕೊಟ್ಟಿದ್ದೀವಿ. ಸೊ ಇದು ಇದು ಏನು ಸ್ಟಿಕ್ ತರ ಇದೆ ಇಲ್ಲಿ? ಇಲ್ಲ ಇಲ್ಲ, ಸ್ಟಿಕ್ ತಿರ್ಸೋದಕ್ಕೆ. ಇವಾಗ ಲಾಕ್ ಆಗ್ಬಿಡ್ತು. ಹಾ, ಇದು ಲಾಕ್ ಆಗ್ಬಿಡುತ್ತೆ, ಕ್ಲೋಸ್ ಮಾಡಿದ್ರೆ ಲಾಕ್ ಆಗುತ್ತೆ ನಿಮ್ಗೆ. ಸೊ ಇವಾಗ ನೀವು ಏನ್ ಇಟ್ಟಿರ್ತೀರಾ, 5 to 8 ಇಟ್ಟಿದ್ದೀರಲ್ಲ, ಇವಾಗ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಚೇಂಜ್ ಮಾಡಿ, ಅದು ಲಾಕ್ ಆಗ್ಬಿಡುತ್ತೆ. ಸೊ ನೀವು ಸೇಮ್ ನಂಬರ್ ಮುರಿದೋಗಲ್ಲ ಸರ್, ಅದು ಸ್ಟ್ರಾಂಗ್ ಆಗಿ ಸ್ಟಕ್ ಆಗಿರುತ್ತೆ, ಆ ತರ ಏನಿಲ್ಲ. ಇದೆಲ್ಲ ಪೌಡರ್ ಆಪ್ಷನ್ ಇದೆ, ಬೇರೆ ಬೇರೆ ವೆರೈಟಿ ಇದೆ ನಿಮ್ಗೆ. ಪಾರ್ಟಿಷನ್, ವರ್ಟಿಕಲ್ ಪಾರ್ಟಿಷನ್ ಬರುತ್ತೆ, ಬೇಕಂದ್ರೆ ಹೊರಿಜಾಂಟಲ್ ಪಾರ್ಟಿಷನ್, ಎಲ್ಲ ಸೆಪರೇಟ್ ಸೆಪರೇಟ್ ಇದೆ. ಇದರಲ್ಲಿ ನಿಮ್ಗೆ ಲಾಕ್ ಡ್ರಾಯರ್ ಜಾಸ್ತಿ ಇದೆ, ಇದು ವರ್ಟಿಕಲ್ ಇದೆ, ಇದು ಇಂಟರ್ ಇದೆ, ಶೆಲ್ಫ್ ಜಾಸ್ತಿ ಇದೆ. ನಮಸ್ತೆ ಗೆಳೆಯರೇ, ಯಾವತ್ತು ಅಹೋರಾತ್ರ ಮನಸ್ಸಿಗೆ ಇಷ್ಟ ಬಂದದ್ದನ್ನು ಮಾಡ್ತಾನೆ. ಇವತ್ತು ಈ ಹುಡುಗ ಮಾತಾಡಿದ್ ನೋಡಿ, ನಿಮಗೆ ತೋರಿಸ್ಬೇಕು ಅನ್ಕೊಂಡ. ಇದು ಯಾವುದೇ ಒಂದು ಮಾರ್ಕೆಟಿಂಗ್ಗೋಸ್ಕರ ಅಲ್ಲ ಅಂತ ಆಸಕ್ತಿಯೂ ಇಲ್ಲ ಅಹೋರಾತ್ರ. ಶತ್ರುವಿನ ಪ್ರಾಡಕ್ಟ್ ಆದರೂ ಚೆನ್ನಾಗಿದ್ದರೆ ಬೇಷ್ ಅಂತ ಹೇಳೋ ಅಹೋರಾತ್ರ, ಮಿತ್ರನ ಪ್ರಾಡಕ್ಟ್ ಆದರೂ ಚೆನ್ನಾಗಿಲ್ಲದಿದ್ರೆ ಚೆನ್ನಾಗಿಲ್ಲ ಅಂತ ಹೇಳೋ ಅಹೋರಾತ್ರ. ಇಂಥ ಒಬ್ಬ ಬೇರೆ ರಾಷ್ಟ್ರದ ಹುಡುಗ ಕನ್ನಡ ಮಾತಾಡಿದ್ರೆ ಮನಸಾರೆ ಕನ್ನಡಮ್ಮನ ದಿಸೆಯಿಂದ ಗೌರವಿಸುವಂತ ಅಹೋರಾತ್ರ ಒಳಿತಾಗ್ಲಿ, ಧನ್ಯವಾದ. ಹೆಸರೇನು? ಲಕ್ಷ್ಮಣ್ ಸಿಂಗ್ ಬಿಸ್ಟ್. ಲಕ್ಷ್ಮಣ್ ಸಿಂಗ್ ಬಿಸ್ಟ್ ಒಂದಿಗೆ ಅಹೋರಾತ್ರ.